ಎಲ್ಲರಿಗೂ ನಮಸ್ಕಾರ, ನಾನು ಗೋವಿಂದ್. 99% ಪಾಸಿಟಿವ್ ಇದ್ದು ಕೇವಲ 1% ನೆಗೆಟಿವ್ ಇದ್ದರೆ ಯಾವುದು ಜಾಸ್ತಿ ಕೆಲಸ ಮಾಡುತ್ತೆ? ಯಾಕೆ ಅಂದರೆ ತುಂಬ ಜನ ಕೇಳ್ತಾರೆ, ಸರ್ ನಾನು ತುಂಬ ಮೆಡಿಟೇಷನ್ ಮಾಡ್ತೀನಿ, ತುಂಬ ಪಾಸಿಟಿವ್ ಆಗಿರ್ತೀನಿ, ಆದರೆ ಪಾಸಿಟಿವ್ ಎಷ್ಟೇ ಮಾಡಿದರೂ ಬೇಗ ಆಗಲ್ಲ, ತುಂಬ ಲೇಟ್ ಆಗುತ್ತೆ ಅಂತಾರೆ. ಅದೇ ನಾನು ನೆಗೆಟಿವ್ ಮಾಡಿಬಿಟ್ಟೆ ಅಂತಂದರೆ ಬೇಗ ಅದೇ ಆಗಿಬಿಡುತ್ತೆ, ಯಾಕೆ ಪ್ರಶ್ನೆ ಕೇಳ್ತಾರೆ, ಯಾಕೆ ಹಾಗಾಗುತ್ತೆ ಅಂತ. ಹಾಗಾದರೆ ಈ ಪ್ರಶ್ನೆಯನ್ನು ಜಾಸ್ತಿ ಎಲಬ್ರೇಟ್ ಮಾಡದೆ ಒಂದು ಚಿಕ್ಕ ಎರಡು ಉದಾಹರಣೆಯಲ್ಲಿ ನಾವು ಅರ್ಥ ಮಾಡ್ಕೊಳ್ಬೋದು. ಫಾರ್ ಎಕ್ಸಾಂಪಲ್, ಒಂದು ವೈಟ್ ಶರ್ಟ್ ಇದೆ, ತುಂಬ ಬ್ರೈಟ್ ಆಗಿದೆ, ಶುಭ್ರವಾಗಿದೆ, ಅದರಲ್ಲಿ ಒಂದು ಚುಕ್ಕೆ ಬಿದ್ದರೂ ಕೂಡ, ಪೆನ್ನಿನ ಶಾಯಿ ಆಗಿರ್ಬೋದು, ಒಂದು ಚಿಕ್ಕ ಚುಕ್ಕೆ ಬಿದ್ದರೂ ಕೂಡ ಯಾವುದು ಹೈಲೈಟ್ ಆಗುತ್ತೆ? 99% ಏನು ವೈಟ್ ಇದೆ ಅದು ಹೈಲೈಟ್ ಆಗಲ್ಲ, ಆ ಒಂದು ಚಿಕ್ಕ ಕಪ್ಪು ಡಾಟ್ ಹೈಲೈಟ್ ಆಗಿಬಿಡುತ್ತೆ ಅಲ್ವಾ? ಹಾಗೆಯೇ ಆ ಡಾಟ್ ಎಲ್ಲಾದರೂ ಗುಪ್ತ ಪ್ರದೇಶದಲ್ಲಿ ಇದ್ದರೆ ಕಾಣಿಸಲ್ಲ, ಅದೇ ಫ್ರಂಟ್ ಸೈಡಲ್ಲಿ ಇದ್ದುಬಿಟ್ರೆ ಕ್ಲೀನಾಗಿ ಎದ್ದು ಕಾಣಿಸ್ಬಿಡುತ್ತೆ ಅಲ್ವಾ? ಅದೇ ರೀತಿ ಇನ್ನೊಂದು ಎಕ್ಸಾಂಪಲ್ ಕೊಡಬೇಕು ಅಂತ ಅಂದರೆ, ಮಡಿಕೆ ಇದೆ, ಮಡಿಕೆ 99% ಚೆನ್ನಾಗಿದೆ, ಆದರೆ ಒಂದು ಚಿಕ್ಕ ಹೋಲಿದೆ, ಏನಾಗುತ್ತೆ? ಎಲ್ಲರಿಗೂ ಗೊತ್ತಿದೆ, ನೀರೆಲ್ಲವೂ ಕೂಡ ಲೀಕ್ ಆಗಿಬಿಡುತ್ತೆ. ಆದರೆ ಒಂದು ವಿಶೇಷತೆ ಮತ್ತು ವಿಚಾರ ಏನು ಅಂತಂದರೆ, ಆ ಮಡಿಕೆಯಲ್ಲಿ ಹೋಲ್ ಯಾವ ಜಾಗದಲ್ಲಿದೆ ಅನ್ನೋದು ಕೂಡ ವೆರಿ ಇಂಪಾರ್ಟೆಂಟ್. ಫಾರ್ ಎಕ್ಸಾಂಪಲ್, ಹೋಲ್ ಟಾಪಲ್ಲಿದೆ, ಮೇಲ್ಗಡೆ ಇದೆ, ನೀರೇನು ಸೋರ್ ಹೋಗಲ್ಲ, ಸೋರ್ ಹೋದರೂ ಕೂಡ 1% 2% ಸೋರ್ ಹೋಗ್ಬೋದು, ಚಿಕ್ಕ ಹೋಲ್ ಇದೆ ಆದರೆ ಮೇಲ್ಗಡೆ ಇದೆ. ಅದೇ ಹೋಲ್ ಮಡಿಕೆಯ ಮೇಲಿಂದ ಸ್ವಲ್ಪ ಕೆಳಗಡೆ ಮಧ್ಯಭಾಗದಲ್ಲಿ ಹೋಲಿದೆ, ಇವಾಗ ಏನಾಗುತ್ತೆ? ಇವಾಗ ಅರ್ಧ ಮಡಿಕೆ ನೀರು ಖಾಲಿ ಆಗಿಬಿಡುತ್ತೆ, ಯಾಕೆ? ಹೋಲು ಮಧ್ಯದಲ್ಲಿದೆ. ಅದೇ ಹೋಲ್ ಚಿಕ್ಕ ಹೋಲ್, ಬೇರೆಲ್ಲೂ ಇಲ್ಲ, ತಳದಲ್ಲಿದೆ, ಇವಾಗ ಏನಾಗುತ್ತೆ? ಇವಾಗ ಸಂಪೂರ್ಣವಾಗಿ ಮಡಿಕೆಯ ನೀರು ಖಾಲಿ ಆಗಿಬಿಡುತ್ತೆ. ಅಂದರೆ ಬಟ್ಟೆಯಲ್ಲಿ ಒಂದು ಕಪ್ಪು ಕಲೆ ಎಲ್ಲಿದೆ ಮ್ಯಾಟ್ರ್ ಆಗುತ್ತೆ, ಅದೇ ರೀತಿ ಮಡಿಕೆಯಲ್ಲಿ ಆ ಒಂದು ಚಿಕ್ಕ ಒಂದೇ ಒಂದು ತೂತು ಹೋಲ್, 99% ಮಡಿಕೆ ಚೆನ್ನಾಗಿದೆ ಬಟ್ ಒಂದು ಚಿಕ್ಕ ಹೋಲ್ ಇದೆ, ಆದರೆ ಪೂರ್ತಿ ನೀರನ್ನು ಖಾಲಿ ಮಾಡ್ಬೋದು, ಆದರೆ ಆ ಹೋಲ್ ಯಾವ ಜಾಗದಲ್ಲಿದೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಅಂದರೆ ಟಾಪಲ್ಲಿದೆಯಾ, ಮಧ್ಯದಲ್ಲಿದೆಯಾ, ಅಥವಾ ಆ ಹೋಲ್ ತಳದಲ್ಲಿದೆಯಾ? ಈಗ ಅರ್ಥ ಆಗಿರುತ್ತೆ, ನಾನು 99% ಪಾಸಿಟಿವ್ ಆಗಿದ್ದರೂ ಕೂಡ ಒಂದು ಯೋಚನೆ ನೆಗೆಟಿವ್ ಬಂದರೆ ಯಾಕೆ ಆಗಲ್ಲ, ಮತ್ತು ನೆಗೆಟಿವೇ ಯಾಕೆ ಡಾಮಿನೇಟ್ ಆಗುತ್ತೆ ಅಂತ ಅರ್ಥ ಆಗಿರ್ಬೋದು. ಅಂದರೆ ನನ್ನ ಯೋಚನೆ ಮಡಿಕೆಯ ರೀತಿಯಲ್ಲಿ ಹೋಲ್ ಏನಿದೆ ಅದು ಟಾಪಲ್ಲಿದೆಯಾ, ಮಿಡ್ಲಲ್ಲಿದೆಯಾ, ಅಥವಾ ತಳದಲ್ಲಿದೆಯಾ ಅಂತ ಅರ್ಥ ಮಾಡ್ಕೊಳ್ಬೇಕು. ನನ್ನ ಯೋಚನೆ ಎಷ್ಟು ಡೀಪ್ ಆಗಿದೆ, ಎಷ್ಟು ಅದ್ರ ಬಗ್ಗೆ ನಾನು ವಿಜುವಲೈಸ್ ಮಾಡ್ತಾ ಇದ್ದೀನಿ, ಅದನ್ನ ಎಷ್ಟು ಟ್ರಸ್ಟ್ ಮಾಡ್ತಾ ಇದ್ದೀನಿ, ಅದು ಕೂಡ ಮ್ಯಾಟ್ರ್ ಆಗುತ್ತೆ. ಇನ್ನೊಂದು ವೆರಿ ಇಂಪಾರ್ಟೆಂಟ್ ಏನು ಅಂದರೆ, ನಾನು ಎಷ್ಟೇ ಪಾಸಿಟಿವ್ ಆಗಿದ್ದರೂ ಕೂಡ ಹೊರಗಡೆಯ ಎನರ್ಜಿ ಯಾವ ರೀತಿ ಇದೆ, ಹೊರಗಡೆ ಮನುಷ್ಯರ ಥಾಟ್ಸ್ ಯಾವ ರೀತಿ ಇದೆ, ಸೊ ವೆರಿ ಇಂಪಾರ್ಟೆಂಟ್. ಆದರೆ ಒಂದಂತೂ ಸತ್ಯ, ನನ್ನಲ್ಲಿ ಬರ್ನಿಂಗ್ ಡಿಸೈರ್ ಇದ್ದರೆ, ದೃಢ ಸಂಕಲ್ಪ ದೃಢ ನಿಶ್ಚಯ ಇದ್ದರೆ ಯಾವುದೇ ಶಕ್ತಿ ನನ್ನನ್ನು ತಡೆಯೋಕ್ಕಾಗಲ್ಲ. ಯಾಕೆ ಅಂತಂದರೆ ಈ ಪ್ರಪಂಚದಲ್ಲಿ ರಾಜಕೀಯ ವ್ಯವಸ್ಥೆ ಆಗಿರ್ಬೋದು, ಧರ್ಮದ ವ್ಯವಸ್ಥೆ ಆಗಿರ್ಬೋದು, ಸಂಘಟನೆಗಳಾಗಿರ್ಬೋದು, ಮೊದಲು ಒಬ್ಬರಿಂದ ಪ್ರಾರಂಭವಾಗುವಂಥದ್ದು. ಸೊ ಆ ಪ್ರಾರಂಭ ಮಾಡಿದ ವ್ಯಕ್ತಿಯ ದೃಢತೆ ಈವಾಗ ಅದು ನಡೆದು ಬರ್ತಾ ಇದೆ. ಅದು ಯಾವುದೇ ಮಹಾನ್ ವ್ಯಕ್ತಿಗಳಾಗಿರಬಹುದು, ಅದು ಯಾವುದೇ ವಿಷಯ ವಿಚಾರಗಳಾಗಿರಬಹುದು, ಧರ್ಮ ಯಾವುದೇ ಆಗಿರಬಹುದು, ಅದೆಲ್ಲವೂ ಮೊದಲು ಒಬ್ಬರಲ್ಲಿ ದೃಢತೆಯಿಂದ ಉತ್ಪನ್ನವಾದಂಥ ಒಂದು ಸಂಕಲ್ಪ, ಅದು ಇಲ್ಲಿಯ ತನಕ ನಡ್ಕೊಂಡು ಬರ್ತಾ ಇದೆ. ಸೊ ವಿಚಾರದಲ್ಲಿ ಏನಾದರೂ ವೀಕ್ನೆಸ್ ಇದೆ ಅಂತಂದರೆ ಅದನ್ನ ದೃಢತೆಯಿಂದ ಕನ್ವರ್ಟ್ ಮಾಡಿಕೊಂಡ್ರೆ, ಚೇಂಜ್ ಮಾಡಿಕೊಂಡ್ರೆ ಖಂಡಿತವಾಗಿ ನಮ್ಮ ಅಚೀವ್ಮೆಂಟ್ ಆಗಿಯೇ ಆಗುತ್ತೆ. ಒಂದೊಳ್ಳೆಯ ಸಂಕಲ್ಪ ಮಾಡೋಣ. ಸಫಲತೆ ನನ್ನ ಈಶ್ವರೀಯ ಜನ್ಮಸಿದ್ಧ ಅಧಿಕಾರವಾಗಿದೆ. ನಾನು ಅವಿನಾಶಿ ಶಕ್ತಿಯಾಗಿದ್ದೇನೆ. ನನ್ನ ಜನ್ಮ ಆಗಿರೋದೇ ಸಫಲತೆಗಾಗಿ.
ಈಶ್ವರೀಯ ಶಕ್ತಿಯ ಆಶೀರ್ವಾದ ಯಾವಾಗಲೂ ನನ್ನ ಮೇಲಿದೆ. ಡಿವೈನ್ ಎನರ್ಜಿ ನನ್ನಲ್ಲಿ ಭರ್ಪೂರವಾಗಿದೆ. ಯಾವುದೇ ನೆಗೆಟಿವ್ ಶಕ್ತಿ ನನ್ನಲ್ಲಿ ಡಾಮಿನೇಟ್ ಆಗಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕೆ ಅಂತಂದರೆ ನಾನು ಸಕಾರಾತ್ಮಕ ಶಕ್ತಿಯಿಂದ ಭರ್ಪೂರನಾಗಿದ್ದೇನೆ. ಮತ್ತು ಈ ಇಲ್ಯೂಷನ್, ಈ ಭ್ರಮೆ ಮತ್ತು ಸತ್ಯದ ಮಧ್ಯದ ಅರ್ಥ ನನಗಾಗಿದೆ. ಹೊರಗಡೆಯ ನೆಗೆಟಿವ್ ಪ್ರಭಾವ ನನ್ನ ಮೇಲೆ ಆಗಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕೆ ಅಂದರೆ ಈಶ್ವರೀಯ ಶಕ್ತಿಯ ಆಶೀರ್ವಾದ ನನ್ನ ಮೇಲಿದೆ ಮತ್ತು ನಾನು ಡಿವೈನ್ ಎನರ್ಜಿಯಿಂದ ಭರ್ಪೂರನಾಗಿದ್ದೇನೆ. ನನ್ನ ಸುತ್ತಮುತ್ತ ಕೂಡ ಡಿವೈನ್ ಮಾಲಿಕ್ಯೂಲ್ ಎನರ್ಜಿ ಹರಿದಾಡ್ತಾ ಇದೆ. ಪ್ರಕಂಪನಗಳು ನನ್ನ ಸುತ್ತಮುತ್ತ ಇದೆ. ನಾನು ಡಿವೈನ್ ಎನರ್ಜಿಯಿಂದ ಭರ್ಪೂರನಾಗಿದ್ದೇನೆ. ನನಗೆ ಅರ್ಥ ಆಗ್ತಾ ಇದೆ ನನ್ನ ಸಂಕಲ್ಪ ಎಷ್ಟು ಸ್ಟ್ರಾಂಗ್ ಇದೆ, ಎಷ್ಟು ದೃಢತೆಯಿಂದ ಕೂಡಿದೆ. ನನಗೆ ಅರ್ಥ ಆಗ್ತಾ ಇದೆ ನನ್ನ ಸಂಕಲ್ಪವನ್ನು ಪವರ್ಫುಲ್ ಮಾಡಿಕೊಳ್ಳುವಂತಹ ಟೆಕ್ನಿಕ್ ಸ್ಕಿಲ್ ಗೊತ್ತಾಗಿದೆ. ಸಫಲತೆ ನನ್ನ ಈಶ್ವರೀಯ ಜನ್ಮಸಿದ್ಧಾಧಿಕಾರವಾಗಿದೆ. ನನ್ನಲ್ಲಿ ಡಿವೈನ್ ಎನರ್ಜಿ ಭರ್ಪೂರ ಪ್ರಮಾಣದಲ್ಲಿ ಕೆಲಸ ಮಾಡ್ತಾ ಇದೆ. ಇದೇ ರೀತಿಯ ಹೈ ಫ್ರೀಕ್ವೆನ್ಸಿ ವರ್ಡ್ಗಳಿಂದ, ಶಬ್ದದಿಂದ ನಮ್ಮನ್ನು ನಾವು ಭರ್ಪೂರ ಮಾಡಿಕೊಳ್ತಾ ಕಂಟಿನ್ಯೂ ಆಗಿ ಮೂವ್ ಆಗೋಣ. ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ಒಳ್ಳೆಯದಾಗಲಿ.